प्रिय वीक्षकरे वेलकम टू टारगेट कन्नड़ न्यूज नानु निम्म नवीन मरळवाडी इदु रोचक क्रैम कथानकगळ क्रैम न्यूज रामनगरदल्लि मर्यादा हत्येय वासने एद्दिदे अन्यकोमिन युवतियन्नु प्रीतिसिद कारणक्के युवकननु कोले माडिरुव घटने तडवागि बेळकिगे बंदिदे अन्यकोमिन युवतियन्नु प्रीतिसिद युवकनोब्बननु हत्ये माडिरुव घटने सोलूरु समीपद कंकेनहळ्ळि लायद दर्गा बळि नडेदिदे ನೆಲಮಂಗಲ ಸಮೀಪದ ಮಾಗಡಿ ತಾಲೂಕಿನ ಕಂಕೇನಹಳ್ಳಿ ವ್ಯಾಪ್ತಿಯ ಈ ಘಟನೆ ನಡೆದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಬಸವನಹಳ್ಳಿ ನಿವಾಸಿ ಲಕ್ಷ್ಮೀಪತಿ ಹತ್ಯೆಯಾದ ಯುವಕ ಎಂದು ಗುರುತಿಸಲಾಗಿದೆ. ಪ್ರೇಮಿಯೊಂದಿಗೆ ಮದುವೆ ಮಾಡಿಕೊಡುವುದಾಗಿ ಕರೆಸಿ ಯುವಕನ ಕಾಲು ಕಟ್ಟಿ ಆತನ ಸೊಂಟದಲ್ಲಿದ್ದ ಬೆಲ್ಟ್ನಿಂದ ಕುತ್ತಿಗೆ ಬಿಗಿದು ಮದ್ಯದ ಬಾಟಲಿಯಿಂದ ತಲೆಗೆ ಹೊಡೆದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಅನ್ಯ ಕೋಮಿಗೆ ಸೇರಿದ ಯುವತಿಯನ್ನು ಬೇರೆ ಕೋಮಿನ ಯುವಕನೊಬ್ಬ ಪ್ರೀತಿಸುತ್ತಿದ್ದ. ಕಳೆದ 3 ವರ್ಷದಿಂದ ಪರಸ್ಪರ ಪ್ರೀತಿಸುತ್ತಿದ್ದ ಇವರ ಪ್ರೇಮದ ಬಗ್ಗೆ ಹುಡುಗಿ ಕುಟುಂಬಕ್ಕೆ ತಿಳಿದಿತ್ತು. ಇದಕ್ಕೆ ಯುವತಿ ಕುಟುಂಬಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದರೆ ಇಬ್ಬರು ಕೇರ್ ಮಾಡದೆ 2 ಬಾರಿ ಓಡಿ ಹೋಗಿದ್ದರಂತೆ. ಇದರಿಂದ ಬೇಸತ್ತ ಯುವತಿಯ ಕುಟುಂಬ ಲಕ್ಷ್ಮೀಪತಿ ಕೊಲೆಗೆ ಸ್ಕೆಚ್ ರೂಪಿಸಿತ್ತಂತೆ. ಲಕ್ಷ್ಮೀಪತಿಯನ್ನು ಯುವತಿ ಸಂಬಂಧಿಯೊಬ್ಬ ಕರೆ ಮಾಡಿ ಇಸ್ಲಾಂಪುರದ ಬಸವನಹಳ್ಳಿ ರಸ್ತೆಯ ರಂಗನಾಥ ವೈನ್ಸ್ ಬಳಿಗೆ ಬರುವಂತೆ ಹೇಳಿದ್ದಾನೆ. ನಂತರ ಬಲವಂತವಾಗಿ ಆತನಿಗೆ ಮದ್ಯ ಕುಡಿಸಿ ಯುವತಿಯ ಮನೆಗೆ ಕರೆದೊಯ್ದಿದ್ದಾನೆ. ಲಕ್ಷ್ಮೀಪತಿಯನ್ನು ಅಲ್ಲಿಂದ ಯುವತಿಯ ತಂದೆ ಹಾಗೂ ಇತರರು ಕನಕೇನಹಳ್ಳಿ ಬಳಿಯ ಬೆಟ್ಟಕ್ಕೆ ಕರೆದೊಯ್ದಿದ್ದು ಮತ್ತಷ್ಟು ಕುಡಿಸಿ ಆತನ ಬೆಲ್ಟ್ನಿಂದಲೇ ಕೊಲೆ ಮಾಡಿದ್ದಾರೆ. ಲಕ್ಷ್ಮೀಪತಿ ಜೊತೆಗೆ ಬಂದಿದ್ದ ನಟರಾಜ್ ಎಂಬಾತನಿಗೆ ಕೊಲೆ ಬೆದರಿಕೆ ಹಾಕಿ ಕಳುಹಿಸಿದ್ದಾರೆ ಎನ್ನಲಾಗಿದೆ. ಈ ಘಟನೆ ಬಗ್ಗೆ ನಟರಾಜ್ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾನೆ. ಸ್ಥಳಕ್ಕೆ ಕುದೂರು ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ತನಿಖೆ ನಡೆಸಿದ್ದಾರೆ. ಅಲ್ಲದೆ ಘಟನೆ ಸಂಬಂಧ ಯುವತಿಯ ತಂದೆ ಹಾಗೂ ಸ್ಕಿಂದರ್ ಎಂಬಾತನನ್ನು ಬಂಧಿಸಿ ವಿಚಾರಣೆ ಮುಂದುವರೆಸಿದ್ದಾರೆ. We'll be right back.